ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳ ಅನುಗ್ರಹ ಶಕ್ತಿಯ ಹಿರಿಮೆ. ಶೃಂಗೇರಿ ಶಾರದಾ ಪೀಠದಲ್ಲಿ ವಿರಾಜಮಾನರಾದ ಪ್ರತಿಯೊಬ್ಬ ಜಗದ್ಗುರುಗಳು ಮಹಾನ್ ತಪಸ್ವಿಗಳು, ಶಾಸ್ತ್ರವನ್ನು ಪೂರ್ಣವಾಗಿ ತಿಳಿದವರು, ನಿಗ್ರಹಾನುಗ್ರಹ ಸಾಮರ್ಥ್ಯವನ್ನು ಹೊಂದಿದವರೂ ಆಗಿದ್ದಾರೆ. ಒಂದು ಮಾತಿನಲ್ಲಿ ಹೇಳುವುದಾದರೆ ಸಾಕ್ಷಾತ್ ಪರಮೇಶ್ವರನ ಸ್ವರೂಪರೇ ಹೌದು. ಇಂತಹ ಮಹೋನ್ನತ ಪರಂಪರೆಯಲ್ಲಿ 33ನೇ ಪೀಠಾಧಿಪತಿಗಳಾಗಿದ್ದವರು ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹಭಾರತಿ ಮಹಾಸ್ವಾಮಿಗಳು. ಇವರ ಮಹಿಮೆಯ ಕುರಿತಾಗಿ ತಿಳಿಸುವ ಅನೇಕ ಗ್ರಂಥಗಳು ನಮಗೆ ಲಭ್ಯವಿರುತ್ತದೆ. ಆದರೆ ಅವರ ಕರಕಮಲ ಸಂಜಾತರಾದ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಅವರ ಕುರಿತಾಗಿ ಸ್ತುತಿಸಿ ಬರೆದ ಅನೇಕ ಸ್ತೋತ್ರಗಳಲ್ಲಿ ಒಂದಾದ ನವರತ್ನಮಾಲಿಕಾ ಸ್ತೋತ್ರದ ಕೊನೆಯ 4 ಶ್ಲೋಕಗಳು ಅವರ ಅನುಗ್ರಹ ಶಕ್ತಿಯ ಹಿರಿಮೆಯನ್ನು ನಮಗೆ ಮನದಟ್ಟು ಮಾಡುವಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುತ್ತವೆ. ಆಶ್ರಮವಾಸಿ ವಟುಮೇಕಮಭಾಷಮಾಣಂ ಸಂಭಾಷಮಾಣಮಕರೋತ್ವರಿತಂ ಕೃಪಾತ್ತಃ ಶ್ರೀಶಂಕರಾರ್ಯ ಇವ ಯಸ್ ಸಹಿ ಹಸ್ತಧಾತ್ರೀಂ ದೃಗ್ಗೋಚರೋಭವತು ದೇಶಿಕರಾಣ್ಮಮಾಶು. ಆಶ್ರಮವಾಸಿಯಾದ ಒಬ್ಬ ವಟುವು ಜನ್ಮಮೂಕನಾಗಿದ್ದನು. ಹೇಗೆ ಆಚಾರ್ಯಪಾದರು ಹಸ್ತಾಮಲಕರ ವಿಚಾರದಲ್ಲಿ ಕೃಪೆಯನ್ನು ಮಾಡಿದರೋ ಹಾಗೆಯೇ ಈ ಮೂಕ ಬಾಲಕನ ವಿಷಯದಲ್ಲಿ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹಭಾರತಿ ಮಹಾಸ್ವಾಮಿಗಳು ಅನುಗ್ರಹಿಸಿದರು, ಅವನಿಗೆ ಮಾತನಾಡುವ ಸಾಮರ್ಥ್ಯವನ್ನು ನೀಡಿದರು. ಅಂತಹ ಗುರುರಾಜರಾದ ಸಚ್ಚಿದಾನಂದ ಶಿವಾಭಿನವ ನೃಸಿಂಹಭಾರತಿ ಮಹಾಸ್ವಾಮಿಗಳು ನಮ್ಮ ಕಣ್ಣುಗಳಿಗೆ ಗೋಚರಿಸಲಿ ಎಂದು ಇದರ ಅರ್ಥ. ಈ ರೀತಿಯಾದ ಘಟನೆಯು ಸಂಭವಿಸಿದ ವಿವರಣೆ ಇಲ್ಲಿದೆ. ತಿರುವಾಂಕೂರು ಸಂಸ್ಥಾನದಲ್ಲಿ ಇರುವ ಆಶ್ರಮಂ ಎನ್ನುವ ಗ್ರಾಮಕ್ಕೆ ಜಗದ್ಗುರುಗಳು ದಯಮಾಡಿಸಿದಾಗ ಅಲ್ಲಿ ಸುಬ್ರಹ್ಮಣ್ಯ ಶಾಸ್ತ್ರಿ ಎನ್ನುವ ಪಂಡಿತರೊಬ್ಬರು ಜಗದ್ಗುರುಗಳನ್ನು ಅನೇಕ ವಿಧವಾಗಿ ಸ್ತುತಿಸಿದರು. ಅನಂತರದಲ್ಲಿ ತಮ್ಮ ಮಗನು ಜನ್ಮ ಮೂಕನಾಗಿರುವುದನ್ನು ಬಹಳ ದುಃಖದಿಂದ ನಿವೇದಿಸಿಕೊಂಡರು. ಸಹಜವಾಗಿ ಕರುಣಾಮೂರ್ತಿಗಳಾದ ಗುರುಗಳಿಗೆ ಆ ಪಂಡಿತರ ಕರುಣಾಜನಕ ಸ್ಥಿತಿಯನ್ನು ನೋಡಿ ಇನ್ನೂ ಅಧಿಕವಾಗಿ ಅವನ ವಿಚಾರದಲ್ಲಿ ಕರುಣೆಯು ಉಂಟಾಯಿತು. ಆ ವಿಪ್ರನಿಗೆ ಒಂದು ಮಂತ್ರೋಪದೇಶವನ್ನು ಮಾಡಿ ನಿತ್ಯವೂ ಅದನ್ನು ಜಪಿಸಿ ಅದರಿಂದ ಅಭಿಮಂತ್ರಣೆ ಮಾಡಿದ ನೀರನ್ನು ಮೂಕ ಬಾಲಕನಿಗೆ 3 ಕಾಲ ಪ್ರಾಶನ ಮಾಡಿಸಬೇಕೆಂದು ಅಪ್ಪಣೆ ಮಾಡಿದರು. ಆ ಪಂಡಿತನು ಗುರುಗಳ ಆಜ್ಞೆಯನ್ನು ಸ್ವಲ್ಪವೂ ತಪ್ಪದೆ ಅನುಸರಿಸಿದನು. 3 ಕಾಲದಲ್ಲಿ ಮೂಕತ್ವವು ನಿವೃತ್ತಿಯಾಗಿ ಅನೇಕ ಪದಗಳನ್ನು ಉಚ್ಚರಿಸಲು ಸಾಮರ್ಥ್ಯವು ಒದಗಿತು. ಅನಂತರದಲ್ಲಿ ಗುರುಗಳು ಹೇಳಿದ ಈ ಕ್ರಮವನ್ನೇ ಅನುಸರಿಸಿ ನಿತ್ಯವೂ ಅಭಿಮಂತ್ರಿತ ಜಲಪ್ರಾಶನ ಮಾಡಿದ ಕಾರಣವಾಗಿ ಸಂಪೂರ್ಣವಾಗಿ ಮೂಕತ್ವವು ದೂರವಾಗಿ ಆ ಬಾಲಕನು ಸಂಭಾಷಣಾ ಸಾಮರ್ಥ್ಯವನ್ನು ಹೊಂದಿದನು. ಹೀಗೆ ಮೂಕತ್ವವು ದೂರವಾಗಿದ್ದಲ್ಲದೆ ಅವನಿಗೆ ಉಪನಯನಾದಿ ಸಂಸ್ಕಾರಗಳು ಜರುಗಿ ಅವನು ಉತ್ತಮ ಸ್ಥಿತಿಯನ್ನು ಆನಂದವನ್ನು ಪಡೆದನು. ಈ ಘಟನೆಯಿಂದ ಪ್ರೇರಿತರಾದ ಒಬ್ಬರು ಪಂಡಿತರು ಶ್ರೀ ಶಿವಾಭಿನವ ನೃಸಿಂಹಭಾರತಿ ಮಹಾಸ್ವಾಮಿಗಳನ್ನು ಕುರಿತು ಹೀಗೆ ಸ್ತೋತ್ರ ಮಾಡಿದರು. ಆಶ್ರಮವಾಸಿ ದ್ವಿಜಸೂನು ಜನ್ಮ ಮೂಕತ್ವ ವಿದ್ರಾವಣ ಪಂಡಿತಾಭ್ಯಾಂ ಆನಂದ ಸಂಧಾಯಕ ವೈಭವಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಆಶ್ರಮ ಎಂಬ ಊರಿನ ನಿವಾಸಿಯಾದ ಒಬ್ಬ ದ್ವಿಜನ ಪುತ್ರನ ಮೂಕತ್ವವನ್ನು ದೂರ ಮಾಡುವುದರಲ್ಲಿ ಪಂಡಿತರಾದ ಮತ್ತು ಆನಂದವನ್ನು ಅನುಗ್ರಹಿಸುವ ವೈಭವೋಪೇತ ಶಕ್ತಿಯನ್ನು ಹೊಂದಿದ ಶ್ರೀ ಗುರುವಿನ ಪಾದುಕಗಳಿಗೆ ನಮಸ್ಕಾರಗಳು ಎಂದು. ಲೇಖನ ಸಾಗರದ ಶ್ರೀ ಸಂದೀಪ್ ದೀಕ್ಷಿತ್, ವಾಚನ ಶ್ರೀಕಾಂತ ಶರ್ಮಾ.